ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ವಿರುದ್ಧ ಬಿಜೆಪಿ ಪಕ್ಷದ ಮಾಜಿ ವಿಧಾನ ಪರಿಷತ್ ಸದಸ್ಯ ಅಶ್ವಥ್ ನಾರಾಯಣ್ ನೆರೆ ಸಂತ್ರಸ್ತರಿಗೆ ಆಹಾರ ಪೊಟ್ಟಣಗಳನ್ನು ಎಸೆದಿರುವುದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಮಂಡ್ಯ ಜನ ಏಳು ಓಟು ಕೊಟ್ಟಿರುವುದು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಏಳು ಸ್ಥಾನಗಳನ್ನು ಕೊಟ್ಟಿದೆ. ಇವತ್ತು ಎಷ್ಟೋ ಜನ ಬಿಜೆಪಿಗೆ ಮತ ನೀಡುವಂತ ಜನನು ಸಹ ಎಲ್ಲಿ ಮತ್ತೆ ಕಾಂಗ್ರೆಸ್ ಬಂದ್ಬಿಡ್ತು ಅಂತ ಕೆಲವರು ಬಿಜೆಪಿಗೆ ರೆಗ್ಯುಲರ್ ಕೊಟ್ಟು ಹಾಕ್ತಾರೆ, ಜನರು ಸಹ ತಳಕ್ ಕೊಟ್ಟು ಹಾಕಿದ್ದಾರೆ. ಈ ಸಲ ಒಂದ್ ವೇಳೆ ದಳ ಏನೋ ವ್ಯತ್ಯಾಸ ಆದಂತ ಸಂದರ್ಭದಲ್ಲಿ ದಳ ಮತ್ತು ಬಿಜೆಪಿ ಒಟ್ಟಿಗೆ ಹೋಗೋದು ಅನ್ನೋ ದೃಷ್ಟಿಯಿಂದ ನಂತು ಸಹ ಮತನಾಡಿರ್ತಕ್ಕಂಥ ನಿದರ್ಶನ. ಎಲ್ಲ ಒಂದ್ ಕಡೆ ದೇವೇಗೌಡರು ತಮ್ಮ ಸ್ವಾರ್ಥಕ್ಕೆ ತಮ್ಮ ಕುಟುಂಬದ ಸ್ವಾರ್ಥಕ್ಕೋಸ್ಕರ ತನ್ನ ಮಗನ ಮುಖ್ಯಮಂತ್ರಿ ಆಗಬೇಕು ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಕಾಂಗ್ರೆಸ್ಸಿನ ಜೊತೆ ಇವತ್ತು ದೇವೇಗೌಡರು ಹೋಗಿರ್ತಕ್ಕಂಥದ್ದು ನನ್ನ ಹತ್ರ ಇವತ್ತಿಗೂ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಒಬ್ಬ ನೀಚ ಮುಖ್ಯಮಂತ್ರಿ ಅಂತ ಹೇಳಿ ದೇವೇಗೌಡರು ಮಾತಾಡಿರ್ತಕ್ಕಂಥದ್ದು ಪತ್ರಿಕೆಗಳ ನಾವೆಲ್ಲ ನೋಡಿದ್ವಿ. ದೇವೇಗೌಡರು ತಮ್ಮ ಮಗನನ್ನು ಮುಖ್ಯಮಂತ್ರಿ ಮಾಡಬೇಕೆಂದು ಕುಟುಂಬದ ಸ್ವಾರ್ಥಕ್ಕಾಗಿ ಕಾಂಗ್ರೆಸ್ಸಿನ ಜೊತೆ ಹೋಗಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಅವರನ್ನು ನೀಚ ಮುಖ್ಯಮಂತ್ರಿ ಎಂದು ದೇವೇಗೌಡರು ಜರಿದಿದ್ರು. ಆದರೆ ಇಂದು ಕಾಂಗ್ರೆಸ್ ಜೊತೆ ಹೋಗಿದ್ದಾರೆ. ಕಾಂಗ್ರೆಸ್ ಜೊತೆ ಹೋಗಿದ್ರೂ ಸರಿಯಾಗಿ ಆಡಳಿತ ನಡೆಸುತ್ತಿಲ್ಲ. ನಿನ್ನೆ ರೇವಣ್ಣ ಆಹಾರದ ಪೊಟ್ಟಣಗಳನ್ನು ಸಂತ್ರಸ್ತರಿಗೆ ಎಸೆದಿದ್ದಾರೆ. ನಾವು ನಾಯಿಗಳಿಗೂ ಆ ರೀತಿ ಎಸೆಯಲ್ಲ. ಪ್ರಾಣಿಗಳಿಗೂ ಗೌರವ ಕೊಡುವ ಜನ ನಾವು. ಮಾತೆತ್ತಿದ್ರೆ ದೇವಸ್ಥಾನ, ನಿಂಬೆಹಣ್ಣು, ಜ್ಯೋತಿಷಿಗಳ ಜೊತೆ ತಿರುಗುವ ದೇವೇಗೌಡರ ಕುಟುಂಬದವರು ಆಹಾರ ಪೊಟ್ಟಣ ಎಸೆದಿದ್ದಾರೆ. ಮುಖ್ಯಮಂತ್ರಿಗಳು ಅದನ್ನ ಡಿಫೆಂಡ್ ಮಾಡಿಕೊಂಡಿದ್ದಾರೆ. ರೇವಣ್ಣ ಮಗ ಇನ್ನು ಬೆಳೆಯುವ ಒಬ್ಬ ಕೂಸು. ಆ ಮನುಷ್ಯ ನೆರೆ ಸಂತ್ರಸ್ತರ ಬಳಿ ಹೋಗದೇ ಇರುವವರು ಈ ರೀತಿ ಮಾತಾಡ್ತಾರೆ ಅಂತಿದ್ದಾರೆ. ಆದ್ರೆ ಹೋಗದೇ ಇರುವವರು ಇವರು ಏನು ತಪ್ಪು ಮಾಡಿದ್ರು ಒಪ್ಪಿಕೊಳ್ಳಬೇಕು ಎಂಬ ರೀತಿ ರಾಜಕೀಯದಲ್ಲಿ ಮಗನನ್ನು ಬೆಳೆಸಿದ್ದಾರೆ. ದೇವೇಗೌಡರು ಅವನನ್ನು ಎಂಪಿ ಮಾಡಲು ಹೊರಟಿದ್ದಾರೆ. ಈ ರೀತಿ ಬೇಜವಾಬ್ದಾರಿಯಾಗಿ ದೇವೇಗೌಡರ ಕುಟುಂಬ ನಡೆದುಕೊಳ್ಳುತ್ತಿದೆ ಎಂದು ಆಕ್ರೋಶಿಸಿದ್ದಾರೆ.